ಹಲೋ ಗೈಸ್, ವೆಲ್ಕಮ್ ಟು ಮೈ ಬೆಂಗಳೂರು ಟಿವಿ. ಏನಪ್ಪ ನೋಡೋಣ ಅಂದ್ರೆ, ಆಪಲ್ ಬಗ್ಗೆ ಮತ್ತೆ ಒಂದಷ್ಟು ರೂಮರ್ಸ್ ಲೀಕ್ಸ್, ಮತ್ತೆ ಆಪಲ್ ಒಂದಷ್ಟು ಕಂಪ್ನಿಗಳು ಬೈ ಮಾಡಿದೆ. ಇನ್ನು ತುಂಬಾಷ್ಟು ಎಕ್ಸೈಟಿಂಗ್ ನ್ಯೂಸ್ ಇರ್ತದೆ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ತುಂಬಾ ಎಕ್ಸೈಟೆಡ್ ಆಗಿರುತ್ತೆ ಅಂತ ಹೇಳಿ ಇಷ್ಟಪಟ್ಟೆ. ಜಾಸ್ತಿ ಟೈಮ್ ವೇಸ್ಟ್ ನೋಟ್ ಮಾಡೋದು ಬೇಡ, ಈ ವಿಡಿಯೋ ಜಾಸ್ತಿ ಬೇಗನೆ ಶುರು ಮಾಡೋಣ. ಈ ಸಲಿ ನೀವು ಏ ಬ್ರೋ ರೆಡಿನೇನು? ಫಸ್ಟ್ ಅಪ್ಡೇಟ್ ಏನಪ್ಪ ನಮ್ಮ ಚಾನಲ್ ಕಡೆಯಿಂದ ಅಂದ್ರೆ, ಆಪಲ್ ಕಡೆಯಿಂದ ಅಂದ್ರೆ, A14 ರ್ಯಾಮ್ ಲೀಕ್ ಆಗಿದೆ ಅಂತ ಹೇಳ್ಬೋದು. ಆಗ್ಲೇ ನೋಡಿದ್ರೆ ಅನ್ಕೊಡ್ತೀನಿ ಡಿಸ್ಪ್ಲೇ ಮೇಲೆ, ಅದೇ ರ್ಯಾಮ್ ನೆಕ್ಸ್ಟ್ ಅಪ್ಕಮಿಂಗ್ iPhone 12 ಅಲ್ಲಿ ಫಿಕ್ಸ್ ಆಗಿ ಬರುತ್ತೆ. ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಲೋ ಪವರ್ ಜನರೇಟ್ ಮಾಡ್ಕೊಂಡು ಯೂಸ್ ಮಾಡುತ್ತೆ. ಆದ್ರೆ ತುಂಬಾ ಹೆವಿ ಅಂದ್ರೆ ಹೆವಿ ಐ ಪವರ್ ಯೂಸ್, ಐ ಪರ್ಫಾರ್ಮೆನ್ಸ್ ನಿಮ್ಗೆ ಕೊಡುತ್ತೆ. ನೋಡೋಣ ಏನಾಗುತ್ತೆ, ಸ್ವಲ್ಪ ದಿವಸ ಟೈಮ್ ಇದೆ, ರಿಲೀಸ್ ಆಗ್ತಾನೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ, ಅಲ್ಯೂಮಿನಿಯಂ ಬಾಡಿ, ಅದು iPhone 12 Pro ಮ್ಯಾಕ್ಸ್, ಮತ್ತೆ ಅಪ್ಕಮಿಂಗ್ ಐಫೋನ್ ಸೇಮ್ ಡಿಸೈನ್ ಆಗಿ ಇರಬಹುದು. ಯಾರು ಬೇಕು ಬೇಕು ಅಂತ ಫೇಕ್ ಮಾಡಿ ಸುಮ್ಮನೆ ಅವರಾಗವರೇ ಓನ್ ಡಿಸೈನ್ ಕ್ರಿಯೇಟ್ ಮಾಡಿ ಫೋಟೋ ಅಪ್ಲೋಡ್ ಮಾಡಿರ್ಬೋದು. ನೆಕ್ಸ್ಟ್ ಅಪ್ಡೇಟ್ ಬೇಗ ಹೇಳಪ್ಪ ಅಂತ ಕೇಳ್ತೀರಾ ಅಂತ ಮೇನ್ ಟಾಪಿಕ್ ಬಂದ್ವಿ ಅಂತ ಹೇಳ್ಬೋದು. ಆಪಲ್ ಏನಿದೆ ಕಂಪ್ನಿ, ಅದ್ರ ಡಾಸ್ಕೈ ಅನ್ನೋ ಒಂದು ಕಂಪ್ನಿ ಆಕ್ಯುಪೈ ಮಾಡ್ಕೊಂಡಿದೆ, ಅಂದ್ರೆ ಪರ್ಚೇಸ್ ಮಾಡಿದೆ. ಇದನ್ನ ಆಂಡ್ರಾಯ್ಡ್ ಮತ್ತೆ ಆಂಡ್ರಾಯ್ಡ್ ಅಲ್ಲಿ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ ಜನ. ಅದೇನಾಗಿದೆ, ಆಪಲ್ ಪರ್ಚೇಸ್ ಮಾಡಿರೋದ್ರಿಂದ ಆಂಡ್ರಾಯ್ಡ್ ಕಂಪ್ಲೀಟ್ ಸ್ಟಾಪ್ ಮಾಡ್ತಿದ್ದಾರೆ. ಅಯ್ಯೋ ದೇವ್ರೆ ಏನಪ್ಪ ಇದೆ, ಎಲ್ಲ ಕಂಪ್ಲೀಟ್ ಸ್ಟಾಪ್ ಆದ್ರೆ ಅವರು ಸ್ವಲ್ಪ ದುಡ್ಡು ಹಾಕಿರ್ತಾರಲ್ಲ. ಏನಪ್ಪ ಅಂದ್ರೆ, ನಮ್ಮ ಆಪ್ನ ಇನ್ನೂ ಅಡ್ವಾನ್ಸ್ ಆಗಿ ಯೂಸ್ ಮಾಡ್ಬೇಕಂದ್ರೆ ಪೇ ಮಾಡಿ ಯೂಸ್ ಮಾಡ್ಬೇಕಾಗುತ್ತೆ. ಅವರು ಆಂಡ್ರಾಯ್ಡ್ ಅಲ್ಲಿ ಸ್ವಲ್ಪ ಜನ ಪೇ ಮಾಡಿದ್ದಾರೆ, ಅವ್ರ ದುಡ್ಡೆಲ್ಲ ಏನಪ್ಪ ಆಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಯಾವಾಗ ಸ್ಟಾಪ್ ಆಗುತ್ತೆ ಅವಾಗ ಅವ್ರಿಗೆ ರೀಫಂಡ್ ಆಗೋಗುತ್ತೆ ಅವ್ರಿಗೆ. ಅರೆ ಈ ತಿಂಗಳ ಎಂಡ್ ಆಗ್ಬೇಕಾಯ್ತು June 1, ಅರೆ ಇನ್ನೊಂದ್ ತಿಂಗಳು ಎಕ್ಸ್ಚೇಂಜ್ ಮಾಡಿದೆ. ಇದು ಡಿಸ್ಕನೆಕ್ಟ್ ಆಗುತ್ತೆ ಆಂಡ್ರಾಯ್ಡ್ ಅಲ್ಲಿ. iOS ಏನಿದೆ ಆಪಲ್ ಡೆವಲಪ್ ಮಾಡುತ್ತೆ ಈ ಕಂಪ್ನಿನ ದಾರ್ಸ್ಕೈ. ಇದೇನಪ್ಪ ಏನ್ ಕಂಪ್ನಿ ನಿಮ್ಗೆ ಅಂತ ಡೌಟ್ ಬಂದ್ರೆ, ಇದು ವೆದರ್ ರಿಪೋರ್ಟ್ ಕಂಪ್ನಿ ಅಂತ ಹೇಳ್ಬೋದು. ಆಪಲ್ ಹತ್ರ ಆಲ್ರೆಡಿ ವೆದರ್ ಹತ್ರ ತುಂಬಾ ತರ ಕಂಪ್ನಿಗಳು ಬೈ ಮಾಡಿಕೊಂಡವ್ರೆ, ಅವ್ರದೇ ಒಂದ್ ಕಂಪ್ನಿ ಕೂಡ ಇದೆ. ಅಂದ್ರೂ ಇದೇನಕ್ಕೆ ಅಂದ್ರೆ ಇನ್ನಷ್ಟು ಟೆಕ್ನಾಲಜಿ ಆಡ್ ಮಾಡೋಣ ಅದನ್ನು. ಅದು ದಾಸ್ಕೈ ಅನ್ನೋದು ಬೇರೆ ತರ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ವೆದರ್ ರಿಪೋರ್ಟ್ ಕೊಡ್ತಿತ್ತು. ಆ ಟೆಕ್ನಾಲಜಿ ಇವಾಗ ಬರೀ ಐಫೋನ್ ಮಾತ್ರ ನೋಡಕ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ಬೇಗ ಐಫೋನ್ ನೋಡಕ್ ಸಿಗಬಹುದು ಡಾರ್ಕ್ ಸ್ಕೈ ಅನ್ನೋದು. ನೋಡೋಣ ಏನಾಗುತ್ತೆ ಮುಂದಕ್ಕೆ. ಏಳೋ ನಾಯಿ ಅನ್ನೋದು ಏಳೋ ನಾಯಿ ಅಂದಂಗೆ ಕೇಳಿಸುತ್ತೆ ಜನಕ್ಕೆ. ಆಯ್ತಾ, ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ, ಇದು ಕೂಡ ಆಪಲ್ ಇನ್ಸೆಂಟಿವ್ ಅನ್ನಬಹುದು ಪ್ರೋಗ್ರಾಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ಸೆಂಟಿವ್ ಪ್ರೋಗ್ರಾಮ್ ಏನಪ್ಪ ಇದು ಅಂದ್ರೆ, ಏನಿಲ್ಲ ಇವಾಗ ಫಾಕ್ಸ್ಕಾನ್ ಮತ್ತೆ ವಿಸ್ಟ್ರನ್ ಮತ್ತೆ ಇದು ಇವೆಲ್ ಕಂಪ್ನಿ ಇವಾಗ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಇಂಡಿಯಾದಲ್ಲಿ ಐಫೋನ್ ಮಾಡೆಲ್ ಏನಿದೆ ಐಫೋನ್. ಆದ್ರೆ ಇನ್ನೊಂದು ಕಂಪ್ನಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಾವು ಮ್ಯಾನುಫ್ಯಾಕ್ಚರ್ ಮಾಡಲೇಬೇಕು ಇಂಡಿಯಾದಲ್ಲಿ. ಯಾವ್ದಪ್ಪ ಆ ಕಂಪ್ನಿ ಅಂದ್ರೆ, ಪ್ರೆಗಟ್ರನ್ ಅಂತ ಒಂದು ಕಂಪ್ನಿ ಅದು. ಅದು ಒಂದು ಆಪಲ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದು ಕೂಡ ಫಾಕ್ಸ್ಕಾನ್ ಏನಿದೆ ಅದೇ ತರ, ಅದಕ್ಕೂ ಪ್ರೆಗಟ್ರನ್ ಕೂಡ ಆಪಲ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ. ಎರಡೂ ಕೂಡ ಮ್ಯಾನುಫ್ಯಾಕ್ಚರ್ ನಂಬರ್ ಒನ್ ಲೀಡಿಂಗ್ ಬೆಸ್ಟ್ ಪ್ರಾಡಕ್ಟ್, ಜಾಸ್ತಿ ಹೈಯೆಸ್ಟ್ ಪ್ರಾಡಕ್ಟ್ ಆಪಲ್ ಲಾಂಚ್ ಮಾಡ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇಷ್ಟು ಮೂರು ಕಂಪ್ನಿ ಏನಿದೆ ಇವಾಗ ಹೇಳದ್ನಲ್ಲ, ಮೂರು ಕಂಪ್ನಿಗೂ ಕೂಡ ಆಪಲ್ ಇನ್ಸೆಂಟಿವ್ ಆಗಿ $6 billion ಆಗಿ ಈ ಕೊಟ್ಟಿದಾರಂತೆ. ನಮ್ಗೆ ಏನಪ್ಪ ಯೂಸ್ ಅಂದ್ರೆ, ಆದ್ರೆ ಇನ್ನಷ್ಟು ಎಕ್ಸ್ಟೆಂಡ್ ಮಾಡಕ್ಕೆ ಆ ಮೂರ್ ಕಂಪ್ನಿ ಇಂಡಿಯಾದಲ್ಲಿ ಏನಿದೆ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಪಲ್ ಪ್ರೊಡಕ್ಷನ್ ಇದೆ, ಇನ್ನಷ್ಟು ಎಕ್ಸ್ಟೆಂಡ್ ಮಾಡಕ್ಕೆ ಆ $6 billion ದುಡ್ಡನ್ನ ಇನ್ವೆಸ್ಟ್ ಮಾಡ್ತಿದೆ ಆಪಲ್. ಆದ್ರೆ ಇನ್ಸೆಂಟಿವ್ ರೂಪದಲ್ಲಿ ಕೊಟ್ಟಿದೆ ಅಂತ ಹೇಳ್ಬೋದು. ನೋಡೋಣ ಮುಂದಕ್ಕೆ ಏನಾಗುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಮೋಟಿವೇಶನ್ ಸಿಗುತ್ತೆ, ಇನ್ನಷ್ಟು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮಾಡಿಬಿಡಿ. ಟೇಕ್ ಕೇರ್, ಬಾಯ್.